ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ವಿಜ್ಞಾನದಲ್ಲಿ 13ನೇ ಪಾಠ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತಕ್ಕಂಥ ಪಾಠದಲ್ಲಿ ಕಲಿಕಾ ಫಲ 1, ಕಲಿಕಾ ಹಾಳೆ 1 ಉತ್ತರಗಳನ್ನು ತಂದಿದ್ದೀನಿ. ಸೊ ಇಲ್ಲಿಯವರೆಗೆ ನಾವು 8ನೇ ತರಗತಿಯಲ್ಲಿ ಹಿಂದಿಯಲ್ಲಿ ಕಲಿಕಾ ಹಾಳೆಗಳ ಎಲ್ಲ ಉತ್ತರಗಳನ್ನು ನೋಡಿದ್ದೀವಿ. ಸಮಾಜ ವಿಜ್ಞಾನದಲ್ಲಿ ಸಹಿತ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡಿ ವಿಜ್ಞಾನದಲ್ಲಿ 12 ಪಾಠವರೆಗೆ 12 ಕಲಿಕಾಂಶದವರೆಗೆ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡಿದ್ದಾಯಿತು. ಸೊ SSLC ಗೆ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸೊ ಇಡತಲ್ಲಿ ಸೈನ್ಸಲ್ಲಿ ಸ್ವಲ್ಪ ವಿಳಂಬವಾಯಿತು. ಸೊ ಇವಾಗ ಪ್ರತಿನಿತ್ಯನೂ ಕೂಡ ಒಂದೊಂದು ಕಲಿಕಾ ಹಾಳೆಗಳ ಉತ್ತರಗಳನ್ನು ಇಡದಲ್ಲಿ ಹಾಕ್ತಾ ಸೊ ಇದನ್ನು ಕೂಡ ಬೇಗನೆ ಸಿಲೆಬಸ್ಸನ್ನು ಮುಗಿಸ್ತೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸೊ ದಯಮಾಡಿ ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡ್ಬೋದು. 8ನೇ ತರಗತಿಯ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡ್ತೀನಿ. 13ನೇ ಪಾಠ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳಲ್ಲಿ ಕಲಿಕಾ ಹಾಳೆ 1 ಉತ್ತರಗಳು. ಚಟುವಟಿಕೆ 1, ಈ ಕೆಳಗಿನ ವಸ್ತುಗಳಲ್ಲಿ ಪರೀಕ್ಷಕವನ್ನು ಬಳಸಬೇಕು, ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಿ ಬರೀಬೇಕು. ಇಲ್ಲಿ ವಸ್ತುಗಳು ಕೊಟ್ಟಿದ್ದಾರೆ, ವಾಹಕತೆ ಬರೆದು ಕಡೆಗೆ ತೀರ್ಮಾನವನ್ನು ಬರೀಬೇಕು. ಉತ್ತರ ನೋಡುವ, ಇಲ್ಲಿ ತಾಮ್ರದಲ್ಲಿ ವಾಹಕತೆ ಇದೆ ಅಂತ ಬರೀಬೇಕು, ಪ್ಲಾಸ್ಟಿಕ್ನಲ್ಲಿ ಇಲ್ಲ, ಪಿನ್ನಲ್ಲಿ ಇದೆ, ಕಬ್ಬಿಣದ ಮೊಳೆಯಲ್ಲಿ ಇದೆ, ರಬ್ಬರಲ್ಲಿ ಇಲ್ಲ, ಸೀಮೆ ಸುಣ್ಣದಲ್ಲಿ ವಾಹಕತೆ ಇರೋದಿಲ್ಲ. ತೀರ್ಮಾನದಲ್ಲಿ ಬರೀತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಅಂತ ಬರೆದ್ರೆ ಇಷ್ಟು ಬರೆದ್ರೆ ಚಟುವಟಿಕೆ 1 ಉತ್ತರ ಏನಾಯಿತು? ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಚಟುವಟಿಕೆ 2, ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಮಂಡಲವನ್ನು ರಚಿಸಿಕೊಂಡು ನೀಡಲಾಗಿರ್ತಕ್ಕಂಥ ದ್ರವಗಳ ದ್ರಾವಣಗಳನ್ನು ವಿದ್ಯುತ್ ಹರಿಬಿಡುತ್ತವೆ ಅಂತ ಪರೀಕ್ಷೆಯನ್ನು ಮಾಡಬೇಕು. ಈ ತರಹದ ಪ್ರಯೋಗವನ್ನು ತಾವುಗಳು ಮಾಡಿದ ನಂತರ ಈ ಕೋಷ್ಟಕವನ್ನು ತುಂಬಬೇಕು. ದ್ರವ ದ್ರಾವಣ ಬಲ್ಬ್ ಬೆಳಗಿತೆ, ಕಾಂತಸೂಜಿ ವಿಚಲನೆಯಾಯಿತೆ, LED ಬಲ್ಬ್ ಬೆಳಗಿತೆ, ಉತ್ತಮ ವಾಹಕ ಯಾ ದುರ್ಬಲ ವಾಹಕ ಅಂತ ಈ ಕೆಳಗಿನ ದ್ರವ ದ್ರಾವಣಗಳ ಮುಂದೆ ಉತ್ತರ ಬರಿಬೇಕಿತ್ತು. ಉತ್ತರ ನೋಡುವ, ಎಸ್ ನಲ್ಲಿ ನೀರಿನಲ್ಲಿ, ಎಸ್ ಬಲ್ಬ್ ಬೆಳಗ್ತದ, ಕಾಂತಸೂಜಿ ವಿಚಲನೆ ಆಗ್ತದ, LED ಬಲ್ಬ್ ಸಹಿತ ಬೆಳಗ್ತದ, ಇದು ಕೂಡ ಉತ್ತಮ ವಾಹಕ. ನಿಂಬೆ ರಸದಲ್ಲಿನೂ ಕೂಡ ಹೌದು 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 ಉತ್ತಮ. ಅಡಿಗೆ ಎಣ್ಣೆಯಲ್ಲಿ ಇಲ್ಲ ಇಲ್ಲ ಹೌದು ದುರ್ಬಲ. ವಿನೆಗರ್ನಲ್ಲಿ ಹೌದು 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 ಉತ್ತಮ. ಅಸವಿತ ನೀರಿನಲ್ಲಿ ಇಲ್ಲ 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 ದುರ್ಬಲ. ಉಪ್ಪು ನೀರಿನಲ್ಲಿ ಹೌದು 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 ಉತ್ತಮ. ಮುಂದೆ ಹುಣಸೆ ರಸದಲ್ಲಿ ಹೌದು 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 ಉತ್ತಮ. ಕಡೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೌದು 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 ಉತ್ತಮ. ಅಂದರೆ ಸೊ ಫಸ್ಟ್ದಲ್ಲಿ ಇರ್ತಕ್ಕಂಥದ್ದು ಬೆಲ್ ಬೆಳಗಿತೆ ಹೌದು ಇಲ್ಲ ಅಂತ ಬರಿಬೇಕಿತ್ತು. ಕಾಂತಸೂಜಿ ವಿಚಲನೆಯಾಯಿತೆ ಹೌದು ಇಲ್ಲ, LED ಬಲ್ಬ್ ಬೆಳಗಿತೆ ಹೌದು ಇಲ್ಲ ಅಂತ ಪ್ರಶ್ನೆ ಇತ್ತು. ಸೊ ಅದಕ್ಕಾಗಿ ಇಲ್ಲಿ ಉತ್ತರಗಳನ್ನು ಕೋಷ್ಟಕದಲ್ಲಿ ಸಹಿತ ಹೌದು ಇಲ್ಲ ಅಂತ ಮಾದರಿಯಲ್ಲಿನೇ ಬರಿಬೇಕಿತ್ತು. ಈ ಕೋಷ್ಟಕದ ಆಧಾರವಾಗಿಟ್ಟುಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಯಾವ ದ್ರಾವಣದಲ್ಲಿ ಬಲ್ಬ್ ಬೆಳಗಿತು ಅಂತ ಕೊಟ್ಟಿದ್ದಾರೆ? ನಲ್ಲಿ ನೀರು, ನಿಂಬೆ ರಸ, ವಿನೆಗರ್, ಉಪ್ಪು ನೀರು, ಹುಣಸೆ ರಸ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳಲ್ಲಿ ಏನಾಯ್ತಪ್ಪ ಅಂದರೆ ಬಲ್ಬ್ ಬೆಳಗಿತು. ಮುಂದಿನ ಪ್ರಶ್ನೆ, ಯಾವ ದ್ರಾವಣಗಳಲ್ಲಿ LED ಬಲ್ಬ್ ಬೆಳಗಿತು? ನಲ್ಲಿ ನೀರು, ನಿಂಬೆ ರಸ, ವಿನೆಗರ್, ಉಪ್ಪು ನೀರು, ಹುಣಸೆ ರಸ, ಸೋಡಿಯಂ ಹೈಡ್ರಾಕ್ಸೈಡ್ ಅಡಿಗೆ ಎಣ್ಣೆಗಳಲ್ಲಿ ಏನಾಯ್ತಂದ್ರೆ LED ಬಲ್ಬ್ ಬೆಳಗಿತು. ಯಾವ ದ್ರಾವಣಗಳಲ್ಲಿ ಬಲ್ಬ್ ಬೆಳಗದೆ LED ಬೆಳಗಿತು ಅಂತ ಕೇಳಿದರೆ, ಯಾವ ದ್ರಾವಣದಲ್ಲಿ ಬಲ್ಬ್ ಬೆಳಗಲಿಲ್ಲ ಬಟ್ LED ಬೆಳಗಿತು ಅಂತ ಕೇಳಿದರೆ ಅದು ಅಡುಗೆ ಎಣ್ಣೆ ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ನೀರು ಮತ್ತು ಅಸವಿತ ನೀರಿನಲ್ಲಿನ ವ್ಯತ್ಯಾಸವೇನು ಅಂತ ಕೇಳಿದರೆ, ಸೊ ನೀರಿನಲ್ಲಿ ಯಾವತ್ತೂ ಕೂಡ ಲವಣಗಳು ಕರಗಿರ್ತವೆ, ಆದರೆ ಅಸವಿತ ನೀರಿನಲ್ಲಿ ಲವಣಗಳು ಕರಗಿರುವುದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದಿತ್ತು. ಮುಂದಿನ ಪ್ರಶ್ನೆ, ಕಾಂತಸೂಜಿಯು ವಿಚಲನೆಗೊಂಡ ದ್ರಾವಣಗಳು ಯಾವುವು? ನಲ್ಲಿ ನೀರು, ನಿಂಬೆ ರಸ, ವಿನೆಗರ್, ಉಪ್ಪು ನೀರು, ಹುಣಸೆ ರಸ, ಸೋಡಿಯಂ ಹೈಡ್ರಾಕ್ಸೈಡ್, ಈ ದ್ರಾವಣಗಳಲ್ಲಿ ಕಾಂತಸೂಜಿ ವಿಚಲನೆಗೊಂಡಿತು. ಇನ್ನು ವಾಹಕತೆ ತೋರಿಸುವ ದ್ರಾವಣಗಳು ಯಾವುವು? ನಲ್ಲಿ ನೀರು, ನಿಂಬೆ ರಸ, ವಿನೆಗರ್, ಉಪ್ಪು ನೀರು, ಹುಣಸೆ ರಸ, ಸೋಡಿಯಂ ಹೈಡ್ರಾಕ್ಸೈಡ್, ಈ ಎಲ್ಲ ದ್ರಾವಣಗಳಲ್ಲಿ ವಾಹಕತೆ ತೋರಿಸಿತು. ಇನ್ನು ದ್ರಾವಣಗಳಲ್ಲಿ ರಾಸಾಯನಿಕ ಬದಲಾವಣೆ ನಡೆಯುತ್ತದೆಯೇ ಅಂತ ಕೇಳಿದರೆ ಹೌದು. ಸೊ ದ್ರಾವಣಗಳಲ್ಲಿ ರಾಸಾಯನಿಕ ಬದಲಾವಣೆಗಳು ನಡೀತವ,
ಅದರಲ್ಲಿನ ಅಯಾನುಗಳು ಆವೇಶಗಳನ್ನ ಏನಾಗಿರ್ತಾವಪ್ಪ ಅಂದ್ರೆ ಹೊಂದಿರ್ತಾವೆ ಅಂತ ನಾವು ಉತ್ತರಗಳನ್ನ ಬರಿಬೇಕಿತ್ತು. ಚಟುವಟಿಕೆ ಮೂರು, ಮಾಡಿ ನೋಡು ಅಂತ ಇದೆ. ವಿವಿಧ ತರಕಾರಿ ಹಾಗೂ ಹಣ್ಣುಗಳಲ್ಲಿನ ವಿದ್ಯುತ್ ವಾಹಕತೆಯನ್ನ ಪರೀಕ್ಷಿಸಿ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸುಮಾರಾಗಿ ನಾವು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಆಲೂಗಡ್ಡೆ, ಈರುಳ್ಳಿ ಮತ್ತು ಟೊಮ್ಯಾಟೋಗಳಲ್ಲಿ ಏನಾಗಿರ್ತದ ವಿದ್ಯುತ್ ವಾಹಕತೆಯನ್ನು ನಾವು ಪತ್ತೆಯನ್ನು ಹಚ್ಚಬಹುದು. ಹಾಗಾದ್ರೆ ಸೇವಿಸ್ತಕ್ಕಂಥ ಹಣ್ಣುಗಳಲ್ಲಿ ಸೇಬು ಹಣ್ಣು, ದ್ರಾಕ್ಷಿ, ಕಿತ್ತಳೆ, ಸಿಟ್ರಸ್ ರಸವನ್ನು ಹೊಂದಿರತಕ್ಕಂಥ ಎಲ್ಲ ಹಣ್ಣುಗಳಲ್ಲಿ ಸಹಿತ ವಾಹಕತೆಯನ್ನು ನಾವೇನು ಮಾಡಬಹುದು ಪತ್ತೆ ಹಚ್ಚಬಹುದು ಅಂತ. ಸೊ ಈ ಒಂದು 13ನೇ ಕಲಿಕಾಂಶದ ಮೊದಲ ಕಲಿಕಾ ಹಾಳೆಯಲ್ಲಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತರಗಳು ಇದಾಗಿತ್ತು. ಎರಡನೇ ಕಲಿಕಾ ಹಾಳೆಯ ಚಟುವಟಿಕೆ ಉತ್ತರಗಳನ್ನು ಸಹಿತ ಲೈನ್ಅಪ್ ಮಾಡಿದ್ದೀವಿ. ಆ ವಿಡಿಯೋವನ್ನು ಸಹಿತ ತಾವುಗಳು ತಪ್ಪದೇ ನೋಡಬೇಕು. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿರ್ತಕ್ಕಂಥ ಎಸ್ ಕಮೆಂಟ್ ಬಾಕ್ಸ್ನಲ್ಲಿ ತಾವುಗಳು ಪಿನ್ನನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಸಂದೇಹಗಳಿಗೆ ಮರು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸಿಗ್ತೀನಿ ಕಲಿಕಾ ಹಾಳೆ 2ರ ಉತ್ತರಗಳೊಂದಿಗೆ. ಅಲ್ಲಿಯವರೆಗೂ ಬಬ್ಬ.